ಶಿಕ್ಷಣ ಸಚಿವರು ಈ ಸ್ಟೋರಿಯನ್ನ ನೋಡಲೇಬೇಕು. ಇದು ಹೆಸರಿಗೆ ಮಾತ್ರ ಸರ್ಕಾರಿ ಮಾದರಿ ಶಾಲೆ, ಆದರೆ ಮಾದರಿ ಶಾಲೆ ಪದಕ್ಕೂ ಶಾಲೆಗೂ ಸಂಬಂಧವೇ ಇಲ್ಲ. ವಿದ್ಯಾರ್ಥಿಗಳು ದೊಡ್ಡದಾಗಿ ಇವರು ರೂಲ್ಸ್ ಮಾಡ್ತಾರೆ, ಒಂದು ಬೆಂಚಲ್ಲಿ ಇಬ್ರು ಮಕ್ಕಳು ಕೂತ್ಕೋಬೇಕು ಅಂತ. ಎಲ್ಲಿ ಕೂತಿದ್ದಾರೆ? ಬೆಂಚೇ ಇಲ್ಲ, ಅಲ್ಲಿ ಕೂತ್ಕೊಳ್ಳೋದು ದೂರದ ಮಾತು. ಇವರ ಕೋವಿಡ್ ನಿಯಮಾವಳಿಗಳು, ಗೈಡ್ಲೈನ್ಸ್ಗಳು ಸರ್ಕಾರಿ ಶಾಲೆಗಳನ್ನು ಮೋಸ್ಟ್ಲಿ ಅವರು ಮನಸ್ಸಲ್ಲೇ ಇಟ್ಕೊಂಡಿಲ್ಲ ಅಂತ ಕಾಣುತ್ತೆ, ಅಥವಾ ಸರ್ಕಾರಿ ಶಾಲೆಗಳ ನಿಜವಾದ ಪರಿಸ್ಥಿತಿ ಇವ್ರಿಗೆ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ಇವರು ಕೆಲವೊಂದು ಸರ್ಕಾರಿ ಶಾಲೆಗಳನ್ನು ಮಾತ್ರ ಸುಮ್ಮನೆ ಯಾರಿಗೋ ತೋರಿಸ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಬೋರ್ಡ್ಗಳು, ಒಳ್ಳೊಳ್ಳೆ ಬೆಂಚ್ಗಳನ್ನು ಹಾಕಿ ಆ ಫೋಟೋಗಳನ್ನು ಇಟ್ಕೊಂಡು ಪ್ರಚಾರಗಳನ್ನ ತೆಗೆದುಕೊಳ್ತಾರೆ, ಹೊರತು ನಿಜವಾದ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಪುಸ್ತಕಗಳನ್ನು ತುಂಬಿ ಗೋಡೌನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕ್ಲಾಸ್ ರೂಮನ್ನು. ಕೇಳಿದ್ರೆ ಅದು ಕಳಿಸ್ಬೇಕು ತಾಲೂಕುಗಳಿಗೆ, ಇನ್ನೂ ಕಳುಹಿಸಿಲ್ಲ, ಹಾಗಾಗಿ ಆ ಪುಸ್ತಕ ಅಲ್ಲಿಟ್ಟಿದ್ದೀವಿ. ಯಾಕೆ ಅಧಿಕಾರಿಗಳಿಗೆ ಗೊತ್ತಿರಲಿಲ್ವ ಶಾಲೆ ಪ್ರಾರಂಭವಾಗುತ್ತೆ, ಸಿದ್ಧತೆ ಮಾಡ್ಕೊಳ್ಬೇಕು? ಏನು ಸಿದ್ಧ ಮಾಡಿಕೊಂಡಿದ್ದಾರೆ? ಸ್ಯಾನಿಟೈಸ್ ಮಾಡಬೇಕು, ಕ್ಲಾಸ್ ರೂಮ್ಗಳನ್ನು ಸ್ವಚ್ಛ ಮಾಡಿಕೊಳ್ಬೇಕು, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಸರ್ಕಾರದ ಗೈಡ್ಲೈನ್ಸ್ ಇದೆ, ಅದನ್ನು ನಾವು ಫಾಲೋ ಮಾಡಬೇಕು. ಇದ್ಯಾವುದೂ ಗೊತ್ತಿಲ್ವಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ನೀಡ್ತಾರೆ. ಎಸ್ ಗಣೇಶ್ ಪಾಟೀಲ್, ಈಗಾಗಲೇ ಶಾಲೆಗಳು ಶುರುವಾಗಿದೆ, ಶಾಲೆ ಶುರುವಾಗೋದ್ರ ಬಗ್ಗೆ ಆಯಾ ಶಾಲೆಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಫಾಲೋ ಮಾಡುವಂತೆ ಹೇಳಿದ್ದಾರೆ. ಇಲ್ಲಿ ಗೈಡ್ಲೈನ್ಸ್ ಮಾತು ದೂರ, ಅಟ್ಲೀಸ್ಟ್ ಒಂದು ಕ್ಲಾಸ್ ರೂಮ್ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇರುವಂತ ಕ್ಲಾಸ್ ರೂಮನ್ನು ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಏನ್ ಕತೆ? ಯಾಕೆ ಇದನ್ನ ಗೋಡೌನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ? ನಿಜಕ್ಕೂ ಲಿಖಿತ, ಏನು ಒಂದು ಕಡೆ ಏನು ಶಿಕ್ಷಣ ಸಚಿವರು ಹೇಳ್ತಾರೆ, ರಾಜ್ಯ ಸರ್ಕಾರ ಹೇಳುತ್ತೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಮಕ್ಕಳಿಗೆ ಎಲ್ಲಾ ಒಂದು ಏನು ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿ ಶಿಕ್ಷಣ ಒಂದು ಶಾಲೆಗಳನ್ನ ಒಂದು ಪ್ರಾಥಮಿಕ ಶಾಲೆಗಳನ್ನ ಆರಂಭ ಮಾಡಿ ಇವತ್ತಿಗೆ 3 ದಿವಸ ಆಯ್ತು. ಆದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಹೇಳ್ಬೇಕಿದ್ರೆ, ಮೊದಲೇ ಯಾದಗಿರಿ ಜಿಲ್ಲೆ ಶಿಕ್ಷಣದಲ್ಲಿ ಬಹುತೇಕ ಹಿಂದುಳಿದಿರ್ತಕ್ಕಂತ ಹಣೆಪಟ್ಟಿಯನ್ನ ಪಡ್ಕೊಂಡಿದೆ ಯಾದಗಿರಿ ಜಿಲ್ಲೆ. ಯಾಕೆಂತಂದ್ರೆ ಇಲ್ಲಿ ಗೊತ್ತಾಗುತ್ತೆ, ಮಕ್ಕಳು ಬುದ್ಧಿವಂತರು ಇದ್ರು ಸಹ ಒಂದು ಅಧಿಕಾರಿಗಳ ಎಡವಟ್ಟಿನಿಂದ ಮತ್ತು ಒಂದು ಶಿಕ್ಷಕರ ಒಂದು ನಿರ್ಲಕ್ಷ್ಯದಿಂದ ಮಕ್ಕಳು ಎಲ್ಲೋ ಒಂದು ಕಡೆ ಹಿಂದೇಟ್ ಆಗ್ತಾ ಇದ್ದಾರೆ, ಅವರ ಶಿಕ್ಷಣಕ್ಕೆ ಒಂದು ಕೊಡಲಿ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳ್ಬೇಕಾಗುತ್ತೆ. ನಿಜಕ್ಕೂ ಇಂದು ಶಿಕ್ಷಕರು ಶಿಕ್ಷಣ ಇಲಾಖೆ ನೋಡಬಹುದು ನಾವು ಇವತ್ತಿನ ದಿವಸ, ಏನು ಮಕ್ಕಳಿಗೆ ಪಾಠ ಮಾಡ್ತಕ್ಕಂತಹ ಕೊಠಡಿಯಲ್ಲಿ ಮಕ್ಕಳನ್ನ ಹೊರಗೆ ಕೂಡಿಸ್ಬಿಟ್ಟು, ಏನು ಉರಿಬಿಸಿಲಿನಲ್ಲಿ ಮಕ್ಕಳನ್ನ ಹೊರಗೆ ಕೂಡಿಸ್ಬಿಟ್ಟು ಪುಸ್ತಕಗಳನ್ನ ಕೊಠಡಿ ರೂಮ್ಗಳಲ್ಲಿ ಒಂದು ಗೋಡಂತರ ಒಂದು ಬಳಕೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ, ಇವರು ಆಡಿದ್ದೆ ಆಟ ಅಂತ ಇಲ್ಲಿ ಕಂಡು ಬರ್ತಾ ಇದೆ. ಮಕ್ಕಳನ್ನ ಒಂದು ಏನು ಮಕ್ಕಳು ಇದೀಗ ತಾನೇ 1.5 ವರ್ಷ ಒಂದು 20 ತಿಂಗಳಿಂದ ಮನೆಯಲ್ಲಿದ್ದು ಇವಾಗ ಸ್ಕೂಲಿಗೆ ಬಂದ್ರೆ ಮಕ್ಕಳನ್ನ ಹೊರಗಡೆ ಕೂಡಿಸ್ತಕ್ಕಂತ ಒಂದು ವ್ಯವಸ್ಥೆ, ಒಂದು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಸಹ ಇಲ್ಲ ಇವರಿಗೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಮಕ್ಕಳಿಗೆ ಹೊರಗಡೆ ಕೂಡಿಸಿದ್ರೆ ಮಕ್ಕಳ ಒಂದು ಮನಸ್ಸಿನ ಮೇಲೆ, ಚಿಕ್ಕ ಮಕ್ಕಳು ಅವರ ಮನಸ್ಸಿನ ಮೇಲೆ ಯಾವ ರೀತಿಯಾದ ಪರಿಣಾಮವನ್ನು ಉಂಟಾಗುತ್ತೆ? ಏನು ಮನೆಯಲ್ಲಿ ಕೂತ್ಕೊಂಡ್ರೆ ನಾವು ಆನ್ಲೈನ್ ಕ್ಲಾಸ್ ಎಂಥದೋ ಆರಾಮಾಗಿ ಕೇಳ್ತಿದ್ವಿ, ಇಲ್ಲಿ ಉರಿ ಬಿಸಿನಲ್ಲಿ ಬಂದು ಕೂತ್ಕೋಬೇಕು, ಮತ್ತೆ ಎಲ್ಲಿ ಮಕ್ಕಳ ಮೇಲೆ ಒಂದು ಶಾಲೆನೇ ಬೇಡ ನಮಗೆ ಅಂತಕ್ಕಂತಹ ಮನೋಭಾವನೆ ಬರುತ್ತೆ ಅಂತ ಒಂದು ಶಿಕ್ಷಣಾಧಿಕಾರಿಗಳಿಗೆ ಒಂದು ಸ್ವಲ್ಪನಾದರೂ ಅವರಿಗೆ ಒಂದು ಅರಿವಾಗಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದೆ ಲಿಖಿತ. ಓಕೆ, ಧನ್ಯವಾದ ಗಣೇಶ್ ಡೀಟೇಲ್ಸ್ಗಾಗಿ.